ಬಿಬಿಎಂಪಿ ವರ್ಷಕ್ಕೆ ಸಿಎಂ ಮಾಸ್ಟರ್ ಪ್ಲಾನ್ ಇದೇ ವರ್ಷಾಂತದಲ್ಲಿ ಪಾಲಿಕೆ ಎಲೆಕ್ಷನ್ ಫೇಕ್ಸ್ ಬಿಬಿಎಂಪಿ ಮಾಜಿ ಸದಸ್ಯರಿಗೆ ಸಿಎಂ ಸೂಚನೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ಬಿಬಿಎಂಪಿ ಚುನಾವಣೆ ಯಾವಾಗ ಪಾಲಿಕೆ ಯಾವ ಪಕ್ಷಕ್ಕೆ ಪಾಲಿಕೆ ಚುನಾವಣೆ ಆಗಲ್ವಾ ಚರ್ಚೆ ನಡೀತಾ ಇತ್ತು ವರ್ಷಗಳಿಂದ ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದಂಗೆ ಈ ವರ್ಷದ ಕೊನೆಯೊಳಗೆ ಅಂತ್ಯದೊಳಗೆ ಬಿಬಿಎಂಪಿ ಚುನಾವಣೆಯನ್ನು ಮುಗಿಸ್ಲೇಬೇಕು ನಾವು ಮಾಡೇ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಪಟ್ಟು ಹಿಡಿದಿದ್ದಾರೆ ಅದಕ್ಕಾಗಿ ಬಿಬಿಎಂಪಿಯ ಮಾಜಿ ಸದಸ್ಯರುಗಳನ್ನು ಕರೆಸಿ ಮಹತ್ವದ ಸಭೆಯನ್ನು ನಡೆಸಿದ್ದಾರೆ ಅವರುಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ವಾರ್ಡ್ ಹೋಗಿ ನಿಮ್ಮ ವಾರ್ಡ್ಗಳಲ್ಲಿ ಲೆಕ್ಕಾಚಾರ ಶುರು ಮಾಡ್ಕೊಳ್ಳಿ ಎಲೆಕ್ಷನ್ ಘೋಷಣೆ ಮಾಡುತ್ತೆ ಎಲ್ಲವನ್ನ ಮಾಡಿಸ್ತೀವಿ ಪಿಯನ್ನು ಕೂಡ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾವ ರೀತಿ ಪ್ರಚಂಡ ಗೆಲುವನ್ನು ದಾಖಲಿಸೋ ಅದೇ ರೀತಿ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಮನೆ ಮಂದಿ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಈ ಸಭೆಯಲ್ಲಿ ಬಿಬಿಎಂಪಿಯ ಮಾಜಿ ಮೇಯರ್ ಆಡಳಿತ ಪಕ್ಷದ ಮಾಜಿ ನಾಯಕರು ಹಾಗೂ ಸದಸ್ಯರೊಂದಿಗೆ ಚರ್ಚಿಸಿದ್ರು ಅವರಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಇನ್ಪುಟ್ ಸಿಕ್ತು ಈ ಹಿಂದೆ ಇದ್ದಂತಹ ನೂರ ತೊಂಬತ್ತೆಂಟು ವಾರ್ಡ್ಗಳನ್ನ ಬಿ ಜೆ ಪಿ ಮರುಗಡಣೆ ಮಾಡಿ ಇನ್ನೂರ ನಲ್ವತ್ಮೂರು ವಾರ್ಡ್ಗಳಾಗಿ ಮಾಡ್ತು ಬಿ ಬಿ ಜೆ ಪಿ ಪ್ರಾಬಲ್ಯವಿರುವಂತಹ ಕ್ಷೇತ್ರಗಳಲ್ಲಿ ಹೆಚ್ಚಿನ ವಾರ್ಡ್ಗಳನ್ನು ಮಾಡಿಕೊಂಡು ಅವರಿಗೆ ಅನುಕೂಲವಾಗುವಂತೆ ಮಾಡಿಕೊಂಡಿದೆ ಹೀಗಾಗಿ ಈ ವಾರ್ಡ್ಗಳ ವಿಸ್ತರಣೆ ಆಗಿರೋದ್ರಿಂದ ಕಡಿಮೆ ಮಾಡಿ ಮತ್ತು ನೂರ ತೊಂಬತ್ತೆಂಟಕ್ಕೆ ಮರು ವಿಂಗಡಣೆ ಆಗುವಂತೆ ಮಾಡಿಬಿಟ್ಟು ಪುನರ್ ಸ್ಥಾಪಿಸಬೇಕು ಆಗದಲ್ಲಿ ಮಾತ್ರ ನಾವು ಚುನಾವಣೆಯನ್ನು ಯಶಸ್ವಿ ಸಾಧಿಸ್ಬೋದು ಅಂತ ಸದಸ್ಯರುಗಳು ಕೂಡ ಹೇಳಿದ್ರು ಯಾಕಂದರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಹೆಂಗೆ ಬೇಕಂಗೆ ವಾರ್ಡ್ಗಳನ್ನ ಬದಲಾಯಿಸ್ಕೊಂಡಿದ್ದಾರೆ ಒಂದಷ್ಟು ಚೇಂಜಸ್ ಮಾಡ್ಕೊಂಡಿದ್ದಾರೆ ಅನವಶ್ಯಕವಾಗಿ ಬಿಜೆಪಿ ಪ್ರಾಬಲ್ಯವಿರುವಂಥ ಕ್ಷೇತ್ರಗಳಲ್ಲಿ ಹೆಚ್ಚಿನ ವಾರ್ಡ್ಗಳು ಬರೋ ನೋಡ್ಕೊಂಡಿದ್ದಾರೆ ಹೀಗಾಗಿ ಬಿಜೆಪಿ ಸ್ವಲ್ಪ ಈಸಿ ಆಗ್ಬೋದೇನೋ ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರು ಅದು ಏನು ಬೇಕಾದ್ರೆ ಇರಲಿ ಬಿ ಬಿ ಎಂ ಪಿ ಚುನಾವಣೆ ವಿಷಯನೇ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ನಾವಿವೆಲ್ಲ ಕಿತ್ಕಂಡ್ ಕೂತ್ಕೊಂಡ್ರೆ ಮತ್ತೆ ಹೋಲ್ಡ್ ಆಗುತ್ತೆ ಚುನಾವಣೆ ಮುಂದೆ ಹೋಗುತ್ತೆ ಮತ್ ಚುನಾವಣೆ ನಡೆಯಲ್ಲ ಜನರೇ ಬಿಜೆಪಿಯನ್ನು ವಿರೋಧಿಸ್ತಿರುವಾಗ ವಾರ್ಡ್ಗಳು ಅವ್ರು ಹೆಚ್ಚಿಸ್ಕಂಡ್ರೆ ಏನು ಕಡಿಮೆ ಮಾಡ್ಕೊಂಡ್ರೆ ಅನ್ನೋ ಅರ್ಥದಲ್ಲಿ ನಿಮ್ಮ ಸಿದ್ಧತೆಯನ್ನು ನೀವು ಮಾಡ್ಕೊಳ್ಳಿ ಚುನಾವಣೆ ಹೆಂಗೆ ಮಾಡಬೇಕು ಅಂತ ನಾವು ಫಸ್ಟ್ ರೆಡಿ ಆಗ್ತೀವಿ ಫಸ್ಟು ಚುನಾವಣೆ ಅನೌನ್ಸ್ ಆಗಬೇಕು ಆ ಚುನಾವಣೆ ನಡೀಲೇಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ಆ ನಂತರದಲ್ಲಿ ಜನ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಧಿಕ್ಕರಿಸಿರುವಾಗ ಬಿ ಬಿ ಎಂ ಪಿಲಿ ಬಂದ್ಬಿಟ್ಟು ಬಿ ಜೆ ಪಿ ಅಂತ ಕೂತ್ಕಾರ ಗೊತ್ತಿಲ್ಲ ಯಾಕೆಂದರೆ ಇಡೀ ರಾಜ್ಯದ ಚುನಾವಣೆಯನ್ನು ನೋಡಿದಾಗ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳನ್ನ ನೋಡಿದಾಗ ಅಂಥ ಲಾಸ್ ಏನೂ ಆಗಿಲ್ಲ ಬಿ ಜೆ ಪಿಗೆ ಹೀಗಾಗಿ ಬಿ ಬಿ ಎಂ ಪಿಯಲ್ಲಿ ಕೂಡ ಬಿ ಜೆ ಪಿ ತನ್ನ ಕಬ್ಜವನ್ನು ಮರುಸ್ಥಾಪಿಸಿರು ಅಚ್ಚರಿ ಪಡಬೇಕಾಗಿಲ್ಲ ಹೀಗಾಗಿ ಏನು ಬಿ ಬಿ ಎಂ ಪಿಯ ಮಾಜಿ ಸದಸ್ಯರುಗಳು ಎಲ್ಲರೂ ಅವರ ಅಭಿಪ್ರಾಯವನ್ನು ಮಂಡಿಸಿದ್ದಾರೆ ಬಟ್ ಸಿದ್ದರಾಮಯ್ಯವ್ರ ಲೆಕ್ಕಾಚಾರ ಬೇರೆಯೇ ಇರುತ್ತೆ ಒಟ್ಟಿನಲ್ಲಿ ಏನಾದ್ರು ಈ ವರ್ಷಾಂತ್ಯದಲ್ಲಿ ಬಿ ಬಿ ಎಂ ಎಲೆಕ್ಷನನ್ನು ಮಾಡಬೇಕು ಅಂತ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳೇನು ನಿಮ್ಮ ವಾರ್ಡ್ನಲ್ಲಿ ಯಾರು ಆಯ್ಕೆ ಆಗಬೇಕು ಯಾವ ಪಕ್ಷ ಸಂಪೂರ್ಣವಾಗಿ ಬಿ ಬಿ ಎಂ ಅಧಿಕಾರಕ್ಕೆ ಬಂದರೆ ಬೆಂಗಳೂರಿನ ಅಭಿವೃದ್ಧಿ ಆಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು